ಸರ್ಕಾರದ ಕಾರಣ ಕುರಿತು ರಾಜ್ಯ ಸರ್ಕಾರ ಹಂಪೆ ಉತ್ಸವವನ್ನು ದೆತ್ತೆ ಪಾಡ್ದು ಉಚ್ಚೆಯುಡ್ಲ ಹಾಳೆ ರಾಜಕಾರಣ ಮಲ್ತೊಂದು ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಪಂತೀರ ರೈತರ ಕುಡ್ಲಡು ಸುದ್ದಿಗಾರರಡ ಪಾತೀರಿ ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಐತರ ಕುಡ್ಲಡು ಸುದ್ದಿಗಾರರಡ ಪಾತೀರ್ದು ಬರಗಾಲದ ಕಾರಣ ಕುರಿತು ರಾಜ್ಯ ಸರ್ಕಾರ ಹಂಪೆ ಉಚ್ಚೆಯನ್ನು ದೆತ್ತು ಪಾಡ್ದು ಉಚ್ಚೆಯುಡ್ಲ ಹಾಳೆ ರಾಜಕಾರಣ ಮಲ್ತೊಂದು ರಾಜ್ಯದ ಮಾತ ಜಿಲ್ಲೆ ತಾಲೂಕುಲೆಗೂ ಪಣವ ಬಿಡುಗಡೆ ಮಲ್ತದ ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ಮಲ್ತದಂಡು ಆಂಡ ಹಂಪೆ ಉಚ್ಚೆಗೂ ಖಾಸಿ ಇಜ್ಜಿಗೆ ಎಂದು ಅರು ದೂರಿಯರು ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟಿರೆ ತಡತೊಂದಿಪ್ಪನಿಡು ಕಾಂಗ್ರೆಸ್ದ ಪಾಲ ಮಲ್ಲ ಉಂಡು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಪಿದಾಡ್ಪಾದ ಮಂದಿರ ಕಟ್ಟಿರ ಉಮೇದು ಕೂರುಡು ಅಯೋಧ್ಯೆಯಲ್ಲಿ ರಾಮಮಂದಿರ ಆವಡಂದು ಜನಾರ್ದನ ಪೂಜಾರಿ ಎಡ್ಡೆ ಪಾತಿರ ಪಂತಿರು ಪೂಜಾರಿಯರು ಪಂತಿರ ಪಂಡ ಖಂಡಿತ ರಾಮಮಂದಿರ ಆಪಣೊಂದು ಶೋಭಾ ಕರಂದ್ಲಾಜೆ ಪಂಡಿರು ಹಂಪಿ ಉತ್ಸವ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಟಿಪ್ಪು ಜಯಂತಿಯನ್ನು ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಒಂದು ರೀತಿಯ ತಾರತಮ್ಯದ ಧೋರಣೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ತೋರಿದ್ದಾರೆ, ಉತ್ಸವದಲ್ಲಿ ಕೂಡ ತಾರತಮ್ಯವನ್ನು ತೋರಿಸುವಂಥ ಒಂದು ಅತ್ಯಂತ ಕೆಟ್ಟ ರಾಜಕಾರಣವನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಜನಾರ್ದನ ಪೂಜಾರಿ ಅವರು ಹೇಳಿದ್ದಾರೆ ಅಂದರೆ ಖಂಡಿತ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಯಾಕೆಂದರೆ ಒಂದು ಕಾಲದಲ್ಲಿ ಅವರು ರಾಮ ಮಂದಿರದ ಬಗ್ಗೆ ಬಹಳ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ರು, ಇವತ್ತು ಅವರು ಹೇಳಿದ್ದಾರೆ, ಅದಕ್ಕಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆದ 9ನೇ ವರ್ಷದ ಲೀಸ್ ಐತಾರ ನಡತ್ತಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಗುರುಕಾರರಾಯಿನ ಡಾಕ್ಟರ್ ಬಿಜಿ ಸುವರ್ಣರು ಗುರುಕಾರ್ಮೆ ವಹಿಸಿದ್ದೀರಿ. ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆದ 9ನೇ ವರ್ಷದ ಲೀಸ್ ಐತಾರ ಅಟ್ಟಣೆ ಆದಿತ್ತು. ಆಡಳಿತ ಮಂಡಳಿದ ಗುರುಕಾರ್ಯರು ಸೀತಾರಾಮ ಭಟ್ರು ಎದುಕೊಂದು ವಿಷಯದ ಮುದಿಯಿರು. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಗುರುಕಾರ್ಮೆಡು ಕಾರ್ಯಕ್ರಮ ಉದಿಪನಾಡು. ಪರ ವಿದ್ಯಾರ್ಥಿ ಮಹಾನಗರ ಪಾಲಿಕೆ ಸದಸ್ಯರು ರಾಧಾಕೃಷ್ಣ ಕಾರ್ಯಕ್ರಮ ಉದ್ದೇಶಿಸಿದ ಪಾತೀರಿ. ಬೇತೆ ಬೇತೆ ಪಂತಲಿಡು ಗೆಂದು ನಕ್ಲಿಗೂ ಇನಾಮುಲಿನು ಬಿನ್ನೀರು ಪಟ್ಟಿರು. ಡಾಕ್ಟರ್ ಬಿಜಿ ಸುವರ್ಣರು ಗುರುಕಾರ್ಮೆದ ಭಾಷಣ ಮಲ್ತದು. ನನ್ನ 10 ವರ್ಷಡು 100 ವರ್ಷದ ಇಂಜಿಡು, ಅಪಗ ಎಂಜಿನ ಅಭಿವೃದ್ಧಿ ಆವಡೊಂದು ಇತ್ತೆನೆ ಕಾರ್ಯವು ಜಪ್ಪಳು. ಈ ಸಂಸ್ಥೆಡು ಕಲ್ತದು ಎಡ್ಡೆಡ್ಡೆ ಬೇಲೆ ಉಪ್ಪು ನಕ್ಲಿನ ಅಜತದು ಅಭಿವೃದ್ಧಿಗೆ ಕೈ ಜೋಡಿಸಾರೆ ಪರ ವಿದ್ಯಾರ್ಥಿ ಸಂಘ ಪುಣ್ಯ ಒಡುವುದು ಪಂಡಿರು. ಮತ್ತೆ ಮಕ್ಕಳಿಲ್ಲ, ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತದೆ ಶಿಕ್ಷಕ? ಒಬ್ಬರು ಎಲ್ಲ ಕ್ಲಾಸಿಗೆ ಹೋಗಿಕ್ ಆಗುದಿಲ್ಲ. ಶಿಕ್ಷಕರನ್ನು ಬೇಕಾದಷ್ಟು ಶಿಕ್ಷಕರನ್ನು ಕೊಡಬೇಕು. ಆವಾಗ ಇಳಿಯುವಂತ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ. ಕನ್ನಡ ಈಗ ರಾಧಾಕೃಷ್ಣ ಅವರು, ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಕಲ್ತರೆ ಕಲ್ತವರು ಇವತ್ತು ದೊಡ್ಡ ಜನ ಆಗಲಿಲ್ವೋ. ಈಗ ಈ ಶಾಲೆಯಲ್ಲಿ ಕಲ್ತಂಥ 90 ವರ್ಷಗಳಿಂದ ಈ ಶಾಲೆಯಲ್ಲಿ ಕಲ್ತಂಥವರು ಯಾವ ಯಾವ ಕೆಲಸದಲ್ಲಿ ಇದ್ದಾರೆ ಅಂತ ಯಾರಿಗೆ ಗೊತ್ತಿಲ್ಲ. ಎಷ್ಟೋ ಜನ ವಕೀಲರಾಗಿದ್ದಾರೆ, ಎಷ್ಟೋ ಜನ ಮಿಲಿಟರಿಯಲ್ಲಿದ್ದಾರೆ, ಎಷ್ಟೋ ಜನ ಜಡ್ಜ್ಗಳಾಗಿದ್ದಾರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ. ಅದನ್ನು ನಾವು ಅವರ ಇದನ್ನು ಹಳೆ ವಿದ್ಯಾ ಸಂಘದವರು ಅವರ ಒಂದು ಲೆಕ್ಕಾಚಾರ ತಗೊಂಡು ಅವರು ಈ ಶಾಲೆಗೆ ಬಂದು ಈ ಬೇಕಾದಂಥ ಅಭಿವೃದ್ಧಿಗೆ ಸಹಕಾರವನ್ನು ಕೇಳುವಂತೆ ಅವರನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪುಷ್ಪಲತಾ ಬಿಜಿ ಸುವರ್ಣ, ಶಾಲೆದ ಸಂಚಾಲಕರ ಬಿ ಶ್ರೀನಿವಾಸ ರಾವ್, SDMC ಗುರುಕಾರ್ದಿ ಲತಾ, ಪರ ವಿದ್ಯಾರ್ಥಿ ಸಂಘದ ಒತ್ತು ಗುರುಕಾರ್ದಿ ವಿಶ್ವಮಂಗಳ, ಶಾಲೆದ ಮುಖ್ಯೋಪಾಧ್ಯಾಯರು ಶೋಭಾ ಲೋಕೇಶ್, ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಶಂಕರ್ ರಾವ್, ಅಶೋಕನಗರ ಶಾಲೆದ ಮುಖ್ಯೋಪಾಧ್ಯಾಯರು KG ಪಾಟೀಲ್, ಪರ ವಿದ್ಯಾರ್ಥಿನಿ ಪ್ರೇಮ, ಗಣೇಶ್ ಕಾವೂರು, ರೇಖಾ ರಾಥೋಡು, ಕುಮಾರಿ ಮಂಗಳ ಪಾಲ್ದೆ ತಂಡಿರು. ದೀಪ್ತಿ ಕಾರ್ಯಕ್ರಮ ಸುಧಾರ್ಥ ಕೊರಿಯ.